जय देवार हृद्रोग विज्ञान मत्तु संशोधना संस्थे दक्षिण एशियादल्ले अति दोड्ड हृद्रोग आस्पत्रे अन्नुवंत हेग्गळिकेयन्न पडेदिरुवंत आस्पत्रे इदु ಕಳೆದ 16 ವರ್ಷಗಳಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಜಯದೇವಾ ಹೃದ್ರೋಗ ಸಂಸ್ಥೆ ಮಾಡಿರುವಂತಹ ಸಾಧನೆ ಇದೆಯಲ್ಲ ಅದು ಐತಿಹಾಸಿಕವಾಗಿರುವಂತಹ ಸಾಧನೆ ಆದರೆ ಜಯದೇವಾ ಹೃದ್ರೋಗ ಸಂಸ್ಥೆ ಆರಂಭ ಆಗಿದ್ದು ಈ ಕಟ್ಟಡದಲ್ಲಲ್ಲ 1984 ರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜಯದೇವಾ ಹೃದ್ರೋಗ ಸಂಸ್ಥೆ ಆರಂಭ ಆಗುತ್ತೆ ಇದರ ಸಂಸ್ಥಾಪಕ ನಿರ್ದೇಶಕರಾಗಿದ್ದವರು ಡಾಕ್ಟರ್ ಡಿ ಚಿನ್ನಯ್ಯ ಅವರು ಅದಾದ ಬಳಿಕ 2002 ರಲ್ಲಿ ಕಟ್ಟಡ ಹುಡ್ಕೋ ಸಂಸ್ಥೆಯ ಆರ್ಥಿಕ ನೆರವಿನಿಂದ ಈ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತೆ ಆವತ್ತು 125 ಬೆಡ್ ಗಳಿಂದ ಆರಂಭವಾದಂತ ಈ ಒಂದು ಜಯದೇವಾ ಹೃದ್ರೋಗ ಆಸ್ಪತ್ರೆ ಇವತ್ತು ಸುಮಾರು 2000 ಬೆಡ್ ಗಳ ಮೂಲಕ ಬಂದಂತ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ ಆ ಮೂಲಕ ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆಯಾಗಿ ಜಯದೇವಾ ಹೃದ್ರೋಗ ಆಸ್ಪತ್ರೆ ಗುರುತಿಸಿಕೊಂಡಿದೆ ಜಯದೇವಾ ಆಸ್ಪತ್ರೆಯ ಓಪಿಡಿ ಬ್ಲಾಕ್ನ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ ಈಗ ಸಮಯ 10 ಗಂಟೆ ಆಯ್ತು ಹಾಗಾಗಿ ನಿಮಗೆ ಜನ ಕಾಣಿಸ್ತಾ ಇಲ್ಲ ಬಟ್ ಡೇ ಟೈಮ್ ನಲ್ಲಿ ಬಂದ್ರೆ ಈ ಭಾಗ ಇದೆಯಲ್ಲ ಓಪಿಡಿ ಸೆಕ್ಷನ್ ನೂರಾರು ರೋಗಿಗಳಿಂದ ತುಂಬಿರುತ್ತೆ ಪ್ರತಿನಿತ್ಯ ಸುಮಾರು 1500 ಓಪಿಡಿ ಪೇಷಂಟ್ಸ್ ಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಜಯದೇವಾ ಹೃದ್ರೋಗ ಸಂಸ್ಥೆಯಲ್ಲಿ ಮಾಡಲಾಗುತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಅಂದ್ರೆ ಪ್ರತಿನಿತ್ಯ 120 ರಿಂದ 125 ಆಂಜಿಯೋಪ್ಲಾಸ್ಟಿ ಟ್ರೀಟ್ಮೆಂಟ್ ಅನ್ನ ಇಲ್ಲಿನ ಹೃದ್ರೋಗ ತಜ್ಞರು ಮಾಡ್ತಾರೆ ಇಷ್ಟು ಮಾತ್ರ ಅಲ್ಲ ಪ್ರತಿನಿತ್ಯ ಸುಮಾರು 25 ಓಪನ್ ಹಾರ್ಟ್ ಸರ್ಜರಿಯನ್ನ ಕೂಡ ಮಾಡಲಾಗುತ್ತೆ ಎಷ್ಟೋ ಕಾರ್ಪೊರೇಟ್ ಆಸ್ಪತ್ರೆಗಳು ಮಾಡೋಕೆ ಆಗದೇ ಇರುವಂತಹ ಸಾಧನೆಯನ್ನ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಈ ಜಯದೇವಾ ಹೃದ್ರೋಗ ಸಂಸ್ಥೆ ಮಾಡಿ ತೋರಿಸಿದೆ ಸುಮಾರು 40 ರಿಂದ 45 ಸಂಘ ಸಂಸ್ಥೆಗಳು ಕೂಡ ಈ ಜಯದೇವಾ ಹೃದ್ರೋಗ ಸಂಸ್ಥೆಗೆ ದಾನಿಗಳಾಗಿ ನೆರವನ್ನ ನೀಡ್ತಾ ಇದ್ದಾರೆ ಅಷ್ಟೇ ಪ್ರಮಾಣದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ರೋಗಿಗಳು ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಹೋಗಿದ್ದಾರೆ ಹೊಸ ಬದುಕನ್ನ ಕಂಡುಕೊಂಡು ಹೋಗಿದ್ದಾರೆ ಜಯದೇವಾ ಹೃದ್ರೋಗ ಆಸ್ಪತ್ರೆಯ ಎಮರ್ಜೆನ್ಸಿ ಬ್ಲಾಕ್ ನಲ್ಲಿ ನಾನಿದ್ದೀನಿ 24x7 ಕಾರ್ಯಾಚರಿಸುವಂತಹ ಬ್ಲಾಕ್ ಇದು ಪ್ರತಿ ಸಂದರ್ಭದಲ್ಲೂ ಪ್ರತಿ ಕ್ಷಣದಲ್ಲೂ ಇಲ್ಲಿ ರೋಗಿಗಳಿರ್ತಾರೆ ಟ್ರೀಟ್ಮೆಂಟ್ ಸಿಗುತ್ತೆ ಉತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ರೋಗಿಗಳು ಜಯದೇವಾ ಹೃದ್ರೋಗ ಆಸ್ಪತ್ರೆಗೆ ದೌಡಾಯಿಸಿಕೊಂಡು ಬರ್ತಾರೆ ಈ ಆಸ್ಪತ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಪಡೆಯುವುದಕ್ಕೆ ಮತ್ತು ಒಂದು ಪ್ರಮುಖವಾದಂತಹ ಕಾರಣ ಇದೆ ಅದು ಈ ಆಸ್ಪತ್ರೆಯ ಮೂರು ಧ್ಯೇಯಗಳು ಆ ಮೂರು ಧ್ಯೇಯ ಏನು ಅಂದ್ರೆ ಮಾನವೀಯತೆಯೇ ಇಲ್ಲಿ ಮೊದಲ ಆದ್ಯತೆ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಅಂದ್ರೆ ಚಿಕಿತ್ಸೆ ಮೊದಲು ಹಣ ಪಾವತಿ ಮಾಡುವಂತದ್ದು ಆ ನಂತರದಲ್ಲಿ ಇನ್ನೊಂದು ಧ್ಯೇಯವಾಕ್ಯ ಏನು ಅಂದ್ರೆ ಕಡತಕ್ಕಿಂತ ಜೀವ ಮುಖ್ಯ ಅಂದ್ರೆ ರೋಗಿಗಳು ಬಂದಂತಹ ಸಂದರ್ಭದಲ್ಲಿ ಅವರಿಂದ ಡಾಕ್ಯುಮೆಂಟ್ ಅನ್ನ ಪಡ್ಕೊಳ್ಳುವುದಕ್ಕಿಂತಲೂ ಮುಖ್ಯವಾದದ್ದು ಬಂದಂತಹ ರೋಗಿಯ ಜೀವವನ್ನ ಉಳಿಸೋದು ಅಂತ ಹೇಳಿ ಇಂಥದ್ದೊಂದು ರೂಲ್ಸ್ ಅನ್ನ ಇಲ್ಲಿ ಜಾರಿ ತಂದಿದ್ದು ಇಂಥದ್ದೊಂದು ಮಾನವೀಯ ನಿಯಮವನ್ನ ಇಲ್ಲಿ ಜಾರಿ ತಂದಿದ್ದು ಈ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರು ತಂದಂತಹ ಒಂದು ವಿಶೇಷವಾದಂತಹ ರೂಲ್ಸ್ ಏನು ಅಂದರೆ ಈ ಆಸ್ಪತ್ರೆಗೆ ಬಂದಂತಹ ಯಾವುದೇ ರೋಗಿ ಕೂಡ ಇಲ್ಲಿ ಚಿಕಿತ್ಸೆ ಸಿಗದೆ ಹೊರ ಹೋಗಬಾರದು ಅನ್ನುವಂತಹ ನಿಯಮವನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜಾರಿಗೆ ತಂದರು ಅದು ಇವತ್ತಿಗೂ ಅವರು ಆಸ್ಪತ್ರೆಯ ಸಾರಥ್ಯವನ್ನ ವಹಿಸಿಕೊಂಡಂತಹ ಮೊದಲ ದಿನದಿಂದ ಇವತ್ತಿನವರೆಗೂ ಕೂಡ ಹಾಗೆಯೇ ಕಾರ್ಯಾಚರಣೆ ಮಾಡಿಕೊಂಡು ನಡೀತಾ ಇದೆ ಜಯದೇವಾ ಹೃದ್ರೋಗ ಸಂಸ್ಥೆಯ ಇನ್ಫೋಸಿಸ್ ಬ್ಲಾಕ್ ನಲ್ಲಿ ನಾವಿದ್ದೀವಿ ಸುಧಾಮೂರ್ತಿಯವರು ಜಯದೇವಾ ಹೃದ್ರೋಗ ಸಂಸ್ಥೆಗಾಗಿ 2022 ಕಟ್ಟಿಸಿಕೊಟ್ಟಂತಹ 350 ಹಾಸಿಗಳುಳ್ಳಂತಹ ಅತ್ಯಾಧುನಿಕವಾದಂತಹ ಬ್ಲಾಕ್ ಇದು ಜಯದೇವಾ ಹೃದ್ರೋಗ ಆಸ್ಪತ್ರೆ ಇಲ್ಲಿ ಮಾತ್ರ ಅಲ್ಲ ಕಲಬುರಗಿಯಲ್ಲೂ ಕೂಡ 371 ಹಾಸಿಗೆಗಳ ಜಯದೇವಾ ಹೃದ್ರೋಗ ಆಸ್ಪತ್ರೆ ಸಿದ್ಧವಾಗ್ತಾ ಇದೆ ಮೈಸೂರಿನಲ್ಲೂ 400 ಹಾಸಿಗೆಗಳ ಜಯದೇವಾ ಆಸ್ಪತ್ರೆ ಕಾರ್ಯಾಚರಿಸ್ತಾ ಇದೆ ಅದರ ಜೊತೆಗೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಹಾಗೆ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಗಳಲ್ಲಿ ಜಯದೇವಾ ಹೃದ್ರೋಗ ಸಂಸ್ಥೆಯ ಸ್ಯಾಟಲೈಟ್ ಸೆಂಟರ್ ಗಳಿದ್ದಾವೆ ಮತ್ತು ಒಂದು ಪ್ರಮುಖವಾದಂತಹ ವಿಚಾರ ನಾವು ಮೆನ್ಷನ್ ಮಾಡಲೇಬೇಕು ಸುಮಾರು 125 ಹಾರ್ಟ್ ಎಕ್ಸ್ಪರ್ಟ್ಸ್ ಈ ಆಸ್ಪತ್ರೆಯಲ್ಲಿ ಕಾರ್ಯಾಚರಿಸಿದ್ದಾರೆ ರಾಜ್ಯ ಹಾಗೂ ದೇಶಕ್ಕಾಗಿ ಸುಮಾರು 300 ಅಧಿಕ ಹೃದ್ರೋಗ ತಜ್ಞರಿಗೆ ತರಬೇತಿಯನ್ನ ನೀಡಿದಂತಹ ಸಂಸ್ಥೆ ಅದು ಜಯದೇವಾ ಹೃದ್ರೋಗ ಸಂಸ್ಥೆ ಅದರ ಜೊತೆಗೆ NABH ಮಾನ್ಯತೆಯನ್ನ ಪಡೆದಂತಹ ಆಸ್ಪತ್ರೆ ಭಾರತದಲ್ಲೇ ಪ್ರಥಮ ಆಸ್ಪತ್ರೆ ಅಂದ್ರೆ ಅದು ಜಯದೇವಾ ಹೃದ್ರೋಗ ಆಸ್ಪತ್ರೆ ಆಗ್ಲೇ ಹೇಳಿದೆ ಆ ಲೈನ್ ಗಳನ್ನ ನೀವು ಗಮನಿಸಲೇಬೇಕು ಮಾನವೀಯತೆಗೆ ಮೊದಲ ಆದ್ಯತೆ ದೇಹವೆಂಬ ದೇಗುಲಕ್ಕೆ ಇದುವೇ
ಹೃದಯ ದೇವಾಲಯ ಇದೇ ಜೈದೇವ ಹೃದ್ರೋಗ ಆಸ್ಪತ್ರೆಯ ಧ್ಯೇಯವಾಕ್ಯ ಜೈದೇವ ಹೃದ್ರೋಗ ಸಂಸ್ಥೆಯ ಹೃದ್ರೋಗ ಪುನರ್ವಸತಿ ಕೇಂದ್ರ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಆಗುತ್ತಿದೆ ಬಟ್ ಅದು ಆಗದೇ ಇರುವ ರೀತಿಯಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಗಳನ್ನ ತೆಗೆದುಕೊಳ್ಳಬೇಕು ನಮ್ಮ ಹೃದಯದ ತಪಾಸಣೆಯನ್ನು ನಾವು ಮಾಡ್ಕೊಳ್ಳಬೇಕು ಆ ಕಾರಣಕ್ಕಾಗಿ ಇರುವಂತ ಒಂದು ತಪಾಸಣಾ ಕೇಂದ್ರ ಇದೆ ಆಲ್ರೆಡಿ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಚಾಲಕರಿಗೆ ಈ ಆಸ್ಪತ್ರೆಯಲ್ಲಿ ಆ ಒಂದು ತಪಾಸಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಜೈದೇವ ಹೃದ್ರೋಗ ಆಸ್ಪತ್ರೆಯ ಐಸಿಯು ಒಳಭಾಗದಲ್ಲಿ ನಾನಿದ್ದೀನಿ ಅತ್ಯಾಧುನಿಕ ಸೌಲಭ್ಯಗಳನ್ನ ಒಳಗೊಂಡಂತ ಐಸಿಯು ಜೈದೇವ ಹೃದ್ರೋಗ ಆಸ್ಪತ್ರೆಯ ಈ ಐಸಿಯು ಈ ಆಸ್ಪತ್ರೆಯ ಬಗ್ಗೆ ಮತ್ತೊಂದು ವಿಚಾರವನ್ನ ಮೆನ್ಷನ್ ಮಾಡಲೇಬೇಕು ನಾನು ಆಗ್ಲೇ ಹೇಳಿದೆ ಎನ್ಎಬಿಎಚ್ ಅಕ್ರೆಡಿಟೇಷನ್ ಆ ಒಂದು ಮಾನ್ಯತೆಯನ್ನ ಪಡೆದಂತ ಭಾರತದಲ್ಲೇ ಪ್ರಪ್ರಥಮ ಸಾರ್ವಜನಿಕ ಹೃದ್ರೋಗ ಸಂಸ್ಥೆ ಅಂದ್ರೆ ಅದು ಜೈದೇವ ಹೃದ್ರೋಗ ಸಂಸ್ಥೆ ಭಾರತದಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಮಾಡೆಲ್ ಇದೆಯಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದರು ಅದರ ಜೊತೆಗೆ ಮತ್ತೊಂದು ವಿಶೇಷವಾದಂತ ವಿಚಾರವನ್ನ ಹೇಳ್ತೀನಿ ಅಮೆರಿಕಾದ ಮಾಜಿ ಅಧ್ಯಕ್ಷರಾಗಿರುವಂತ ಬರಾಕ್ ಒಬಾಮಾ ಅವರು ಕೂಡ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಕಾರ್ಯವೈಖರಿ ಜೈದೇವ ಹೃದ್ರೋಗ ಸಂಸ್ಥೆ ಕಾರ್ಯನಿರ್ವಹಿಸುತ್ತಾ ಇರುವಂತ ರೀತಿ ಅವರು ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಈ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಜೈದೇವ ಹೃದ್ರೋಗ ಆಸ್ಪತ್ರೆಯ ಜನರಲ್ ವಾರ್ಡ್ ನಲ್ಲಿ ನಾನಿದ್ದೀನಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ದೂರದೃಷ್ಟಿಯ ಅಂಡರ್ನಲ್ಲಿ ಈ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಂಚತಾರಾ ಶೈಲಿಯಲ್ಲಿ ಡಿಲಕ್ಸ್ ವಾರ್ಡ್ ಗಳನ್ನ ಸ್ಪೆಷಲ್ ವಾರ್ಡ್ ಗಳನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ನೀವು ತಿಳ್ಕೊಳ್ಳಬೇಕಾದಂತಹ ವಿಚಾರ ಏನು ಅಂದ್ರೆ ಜೈದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ 50,000ಕ್ಕೂ ಅಧಿಕ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾರೆ ಎಷ್ಟೋ ಬಡ ರೋಗಿಗಳಿಗೆ ಉಚಿತವಾಗಿ ಹೃದಯ ಚಿಕಿತ್ಸೆ ಆಂಜಿಯೋಪ್ಲಾಸ್ಟಿ ಮಾಡಿದಂತಹ ಕೀರ್ತಿ ಕೂಡ ಈ ಆಸ್ಪತ್ರೆಗೆ ಸಲ್ಲಬೇಕು ಮತ್ತು ಒಂದು ವಿಚಾರವನ್ನ ಮೆನ್ಷನ್ ಮಾಡಲೇಬೇಕು ಪ್ರತಿ ವರ್ಷ ಇಂಡೋ ಅಮೆರಿಕನ್ ಆಂಜಿಯೋಪ್ಲಾಸ್ಟಿ ಪ್ರಾಯೋಜಕತ್ವದಲ್ಲಿ ಕೇವಲ 5 ದಿನದಲ್ಲಿ 200 ಜನ ರೋಗಿಗಳಿಗೆ ಉಚಿತವಾಗಿ ಆಂಜಿಯೋಪ್ಲಾಸ್ಟಿ ಸ್ಟಂಟ್ ಚಿಕಿತ್ಸೆ ನಡೀತಾ ಇದ್ದು ಇದು ಕೂಡ ಒಂದು ವಿಶ್ವ ದಾಖಲೆ ಮತ್ತೊಂದು ವಿಚಾರವನ್ನ ನಾವಿಲ್ಲಿ ಮಿಸ್ ಮಾಡದೆ ಮೆನ್ಷನ್ ಮಾಡಲೇಬೇಕು ಇವತ್ತು ವಿಶ್ವ ಮಟ್ಟದಲ್ಲಿ ಜೈದೇವ ಹೃದ್ರೋಗ ಸಂಸ್ಥೆ ದಾಖಲೆಯನ್ನ ಮಾಡಿದೆಯೇ ಅಥವಾ ಹೆಸರನ್ನ ಮಾಡಿದೆಯೇ ಅಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಜೈದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು 2006ರಲ್ಲಿ ಅವರು ಆಸ್ಪತ್ರೆಯ ನಿರ್ದೇಶಕರಾಗಿ ನೇಮಕಗೊಳ್ತಾರೆ ಆವತ್ತಿನಿಂದ ಇವತ್ತಿನವರೆಗೆ ಅವರ ಸಾರಥ್ಯದಲ್ಲಿ ಜೈದೇವ ಹೃದ್ರೋಗ ಸಂಸ್ಥೆ ಶೇಕಡ 500ರಷ್ಟು ಬೆಳವಣಿಗೆಯನ್ನ ಕಂಡಿದೆ ಸಾಕಷ್ಟು ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಜೈದೇವ ಹೃದ್ರೋಗ ಸಂಸ್ಥೆ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯಾಗಿ ಅಭಿವೃದ್ಧಿಯನ್ನ ಕೂಡ ಕಂಡಿದೆ ಅತಿ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮವಾದಂತಹ ಚಿಕಿತ್ಸೆ ಜೈದೇವ ಹೃದ್ರೋಗ ಸಂಸ್ಥೆಯ ಈ ಮಾಡೆಲ್ ನ ಐಎಎಂ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹಾಗೆ ಯಾಲೆ ಯೂನಿವರ್ಸಿಟಿಯವರು ಬಂದು ಅಧ್ಯಯನವನ್ನು ಮಾಡ್ಕೊಂಡು ಹೋಗಿದ್ದಾರೆ ಹೀಗಾಗಿ ಜೈದೇವ ಹೃದ್ರೋಗ ಸಂಸ್ಥೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಬೇಕು ಇದೇ ರೀತಿಯಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂದ್ರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಂತಹ ನಿರ್ದೇಶಕನ ಅವಶ್ಯಕತೆ ಈ ಆಸ್ಪತ್ರೆಗಿದೆ ಇದಾಗಿತ್ತು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ